ನಮಸ್ಕಾರ, ಹೆಸ್ಸಾರ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ರುಚಿಕರವಾದಂತಹ ಕೊತ್ತಂಬರಿ ತೊಕ್ಕು ಮಾಡೋದು ಹೇಗೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ಸಾರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಕೊತ್ತಂಬರಿ ತೊಕ್ಕು, ಅದಕ್ಕೆ ನೋಡಿ ಒಂದು ದೊಡ್ಡ ಕಟ್ಟಿನಷ್ಟು ಕೊತ್ತಂಬರಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀವಿ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ. ಒಂದು ಟೀಸ್ಪೂನಷ್ಟು ಸಾಸಿವೆ ಇದೆ, ಕಾಲು ಟೀಸ್ಪೂನಷ್ಟು ಅರಿಶಿನ, ಕಾಲು ಟೀಸ್ಪೂನಷ್ಟು ಹಿಂಗಿದೆ, ಒಂದು ಟೀಸ್ಪೂನಷ್ಟು ಕಡಲೆಬೇಳೆ, ಕಾಲು ಟೀಸ್ಪೂನಷ್ಟು ಮೆಂತ್ಯ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧದಿಂದ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ. ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೋದು, ಹಾಕ್ಕೋಬೋದು. ಎಣ್ಣೆ ಬೇಕಾಗುತ್ತೆ. ನಾನಿಲ್ಲಿ 6 ಗುಂಟೂರು ಮೆಣಸಿನಕಾಯಿ, 6 ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ತಕ್ಕನಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮೊದಲಿಗೆ ನಾವು ಮೆಂತ್ಯ ಹುರ್ಕೊಳ್ಳೋಣ. ನೋಡಿ, ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಇದನ್ನು ಕುಟ್ಕೋಬೇಕಾಗತ್ತೆ. ನೋಡಿ, ಮೆಂತ್ಯ ಇವಾಗ ಹೊಂಬಣ್ಣಕ್ಕೆ ಬಂದಿದೆ. ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಕುಟಾಣಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ನಾನು. ಪ್ಯಾನ್ಗೆ ನೋಡಿ, ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ನಾವು ಇದರಲ್ಲಿ ಒಣಮೆಣಸಿನ್ಕಾಯಿನ ಹುರ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರ್ಕೋಣ. ನೋಡಿ, ಉರಿದಾಗಿದೆ, ಒಲೆ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಕೋಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಉರಿದಿರುವಂತಹ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನೊಂದು ಪುಡಿ ಮಾಡ್ಕೋಣ. ನೋಡಿ, ಮೆಣಸಿನ್ಕಾಯಿ ಇಷ್ಟ ಆಗಿದೆ. ಇದಕ್ಕೆ ನಾವೀಗ ನೆನೆಸಿರುವಂತಹ ಹುಣಸೆ ಹಣ್ಣು ಹಾಕ್ಕೋಣ, ಜೊತೆಗೆ ನೀರು ಸಮೇತ ಹಾಕ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಣ, ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಉರಿದು ಪುಡಿ ಮಾಡ್ಕೊಂಡಿರುವಂತಹ ಮೆಂತ್ಯ ಪುಡಿ ಹಾಕ್ಕೋಣ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಣ. ನೋಡಿ, ಇದು ಈ ಥರ ಆಗಿದೆ. ಇದಕ್ಕೆ ನಾವು ತೊಳೆದು ಇಟ್ಕೊಂಡಿದ್ದೀವಲ್ವ, ಆ ಕೊತ್ತಂಬರಿನ ಹಾಕ್ಕೋಬೇಕಾಗತ್ತೆ. ನಿಮಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಪೇಸ್ಟ್ ಮಾಡ್ಕೋಣ. ನೋಡಿ, ರುಬ್ಕೊಂಡಿದ್ದೀಗ ರೆಡಿಯಾಗಿದೆ. ಇದನ್ನು ಒಗ್ಗರಣೆ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ. ಬಾಂಡೆಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೋಣ. ಎಣ್ಣೆಗೆ ಸಾಸಿವೆ ಹಾಕ್ಕೋಣ. ಸಾಸಿವೆ ಸ್ವಲ್ಪ ಚಿಟ್ಬಿಟ್ಬೇಕು. ನೋಡಿ, ಸಾಸಿವೆ ಈಗ ಚಿಟ್ಕುಟ್ಟಿದ್ದಾಗಿದೆ. ಇದಕ್ಕೆ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಚಿಟ್ಕೆ ಹಿಂಗು, ಚಿಟ್ಕೆ ಅರಿಶಿನ ಹಾಕ್ಕೋಣ. ಕಡಲೆಬೇಳೆ ಸ್ವಲ್ಪ ಆದ ನಂತರ ರುಬ್ಬಿರುವಂತಹ ಮಿಶ್ರಣ ಹಾಕ್ಕೋಬೇಕು. ಇದಕ್ಕೆ ಈ ಪೇಸ್ಟ್ ಹಾಕ್ಕೋಣ, ಕೊತ್ತಂಬರಿ ಪೇಸ್ಟ್ನ. ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಹುರ್ಕೋಬೇಕಾಗತ್ತೆ. ನೀವು ಈ ಸ್ಟೇಜಲ್ಲಿ ನೀವು ನೋಡಿಕೊಂಡು ಏನು ಬೇಕೋ ಅದು ಹಾಕ್ಕೋಬೋದು. ಇದನ್ನ ಇವಾಗ ಹುರ್ಕೋಣ. ನೋಡಿ, ಇದು 4-5 ನಿಮಿಷಗಳ ಕಾಲ ಹುರಿದಿದ್ದೀನಿ ನಾನು. ಈ ಹದಕ್ಕೆ ಬಂದಿದೆ. ಒಲೆ ಆಫ್ ಮಾಡ್ಕೊತೀನಿ. ಆಗಿದೆ, ಇದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಇದು ಬೇಗನೂ ಆಗುತ್ತೆ, ಬಜೆಟಲ್ಲೂ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇದರ ಪಡ್ಡು ಜೊತೆ, ನೀವು ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಬಿಳಿ ಹೋಳಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ ಇದನ್ನು. ಬಾಯಲ್ಲಿ ನೀರಿರಿಸುವಂತಹ ಸಿಹಿ ಸಿಹಿಯಾದ, ಹುಳಿ ಹುಳಿಯಾದ, ಕಾರ್ಕಾರವಾದಂತಹ ಕೊತ್ತಂಬರಿ ತೊಕ್ಕು ರೆಡಿಯಾಗಿದೆ. ಇದೇ ಥರ ಬೇರೆ ಬೇರೆ ರೆಸಿಪಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮೂಲಕ ಹಾಕಿ ನಾನು ಅದನ್ನು ಮಾಡಿ ತೋರಿಸೋ ಪ್ರಯತ್ನ ಪಡ್ತೀನಿ. ಅಥವಾ ನಿಮ್ಮ ಹತ್ರ ಬೇರೆ ಇನ್ಯಾವುದಾದ್ರೂ ರೆಸಿಪಿ ಇದ್ದರೆ ಅದನ್ನು ನೀವು ಪೋಸ್ಟ್ ಮಾಡಿ ಆ ರೆಸಿಪಿನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ರುಚಿಕರವಾದಂತಹ ಕೊತ್ತಂಬರಿ ಚಟ್ನಿ ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿದರೆ ತುಂಬಾ ಸಹಾಯ ಆಗುತ್ತೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ಸಾರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.